ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆದಂತಹ ಡಾಕ್ಟರ್ ಪ್ರದೀಪ್ ಹಾರನಹಳ್ಳಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಹೃದಯ ಸಂಬಂಧಿ ಕಾಯಿಲೆಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈಗ ಸೆಪ್ಟೆಂಬರ್ 29ರಂದು ಇರುವಂತಹ ವರ್ಲ್ಡ್ ಹಾರ್ಟ್ ಡೇ, ಸೊ ಈ ಥೀಮ್ ಏನು ನೀವು ಮಾಡ್ತಾ ಇದ್ದೀರಿ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮೊದಲಿಗೆ ವಿವರಿಸೋದಾದ್ರೆ. ಖಂಡಿತ, ಮುಂಚಿತವಾಗಿ ವರ್ಲ್ಡ್ ಹಾರ್ಟ್ ಡೇ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ವಿಶ್ವದಾದ್ಯಂತ ಗಮನಿಸುವಂಥ ದಿವಸ. ಇದನ್ನು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅನ್ನೋ ಒಂದು ಸಂಸ್ಥೆ ವಿಶ್ವದಾದ್ಯಂತ ಹಮ್ಮಿಕೊಳ್ಳುತ್ತೆ ಸೆಪ್ಟೆಂಬರ್ 21, 29. ಇದರ ಉದ್ದೇಶ, ಈ ಸಂಸ್ಥೆಯ ಹಲವಾರು ಕಾರ್ಯಕ್ರಮಗಳಿರ್ತವೆ, ಅದರಲ್ಲಿ ಈ ಒಂದು ದಿವಸವನ್ನು ನಿಗದಿಪಡಿಸಿ ಎಲ್ಲರಿಗೂ ಅರಿವು ಮೂಡಿಸೋದೊಂದು ಮುಖ್ಯ ಉದ್ದೇಶ. ಸೊ ಹಾಗಾಗಿ ಈ ವರ್ಲ್ಡ್ ಹಾರ್ಟ್ ಫೆಡರೇಷನ್ನ ಪಾರ್ಟ್ ಆಗಿ ಈ ದಿನವನ್ನು ನಿಗದಿಪಡಿಸಲಾಗಿದೆ, ವರ್ಲ್ಡ್ ಹಾರ್ಟ್ ಡೇ ಅಂತೇಳಿ. ಈ ದಿನದಂದು ವಿಶ್ವದಾದ್ಯಂತ ಹಲವಾರು ಕಾರ್ಯಕ್ರಮಗಳು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಲಿಕ್ಕೆ, ಇನ್ನೊಂದು ರೀತಿಯಲ್ಲಿ ಅಥವಾ ಹಾರ್ಟ್ ಫೆಡರೇಷನ್ನ ಹಲವಾರು ಕಾರ್ಯಕ್ರಮಗಳ ಒಂದು ಅಂಗವಾಗಿ ಈ ದಿನವನ್ನು ಅಬ್ಸರ್ವ್ ಮಾಡಲಾಗುತ್ತೆ. ಈಗ ವೈಟ್ಫೀಲ್ಡ್ ಮಣಿಪಾಲ್ ಹಾಸ್ಪಿಟಲ್ನಿಂದ ಈಗ ಜನರಿಗೆ ಅರಿವು ಮೂಡಿಸುವಂತಹ, ತರಬೇತಿ ನೀಡುವಂತಹ ಒಂದು ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮ ಯಾವ ರೀತಿಯಾಗಿರುತ್ತೆ, ಯಾರೆಲ್ಲ ಇದರ ಪ್ರಯೋಜನ ಪಡ್ಕೊಳ್ಬಹುದು? ಹೌದು, ಸೊ ಪ್ರತಿ ವರ್ಷ ಈ ವರ್ಲ್ಡ್ ಹಾರ್ಟ್ ಡೇ ಅಂತ ಏನು ನಾವು ಕರಿತೀವಿ, ಒಂದೊಂದು ಥೀಮನ್ನ ರೆಕಗ್ನೈಸ್ ಮಾಡಲಾಗತ್ತೆ. ಈ ವರ್ಷದ ಥೀಮ್ ಅಂದ್ರೆ ಹಾರ್ಟ್ ಹೀರೋಸ್ ಅಂತೇಳಿ. ಹಾರ್ಟ್ ಹೀರೋಸ್ ಅಂತಂದ್ರೆ ಯಾರಾದರೂ ಆಗಿರ್ಬೋದು, ಒಂದೊಂದು ನಿರ್ಧಾರವನ್ನು ತಗೊಳ್ಳೋದು ಹಾರ್ಟ್ ಸಂಬಂಧಪಟ್ಟಂತೆ. ಅದು ಒಬ್ಬರು ಟೀಚರ್ ಇರ್ಬೋದು, ಒಬ್ಬರು ಡಾಕ್ಟರ್ ಇರ್ಬೋದು, ಒಬ್ಬರು ಲಾಯರ್ ಇರ್ಬೋದು, ಒಬ್ಬ ರೈತ ಇರ್ಬೋದು, ಯಾರೇ ಜನಸಾಮಾನ್ಯ ಇರ್ಬೋದು, ಅವರು ಈ ಒಂದು ಅಂಗವಾಗಿ ಅವರು ಒಂದು ವಚನವನ್ನು ತಗೋಬೇಕು. ಅವರ ಪರಿವಾರಕ್ಕಿರ್ಬೋದು, ಈಗ ಟೀಚರ್ ಇದ್ರೆ ಅವರ ಸ್ಟೂಡೆಂಟ್ಸ್ಗಿರ್ಬೋದು, ಡಾಕ್ಟರ್ ಇದ್ರೆ ಅವರ ಪೇಷಂಟ್ಸ್ಗಿರ್ಬೋದು, ಅಥವಾ ತಮ್ಮ ಪರಿವಾರದವ್ರಿಗಿರ್ಬೋದು, ಒಂದೊಂದು ಹೃದಯ ಸಂಬಂಧಪಟ್ಟಂತೆ ನಾನೊಂದು ಬದಲಾವಣೆಯನ್ನು ತರ್ತೀನಿ ಅನ್ನೋವಂಥದ್ದು ಒಂದು ಹಂದ್ಕೋಬೇಕು. ಅದು ಹಾರ್ಟ್ ಹೀರೋಸ್ ಅನ್ನೋ ಒಂದು ಥೀಮ್ ಈ ವರ್ಷದ ಕಾನ್ಸೆಪ್ಟ್. ಈ ಇದಕ್ಕೆ ಸಂಬಂಧಪಟ್ಟಂತೆ ಮಣಿಪಾಲ್ ಹಾಸ್ಪಿಟಲ್ ವೈಟ್ಫೀಲ್ಡ್ ಇಂದ ನಾವು ಈ ವರ್ಷ ಒಂದು ಹಾರ್ಟ್ ಸ್ಮಾರ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತೇಳಿ ಕಂಡಕ್ಟ್ ಮಾಡ್ತಾ ಇದ್ವಿ ಸೆಪ್ಟೆಂಬರ್ 29. ಇದರಲ್ಲಿ ಯಾರೇ ಜನಸಾಮಾನ್ಯರು ಇದರ ಲಾಭವನ್ನು ಪಡ್ಕೋಬಹುದು. ಮುಖ್ಯವಾಗಿ CPR ಅಂತ ನಾವು ಕರಿತೀವಿ, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್, ಇದಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡಲಾಗುತ್ತೆ. ಈಗ ಸಡನ್ ಕಾರ್ಡಿಯಕ್ ಅರೆಸ್ಟ್, ಈ ಸಿಚುವೇಶನ್ ಸನ್ನಿವೇಶ ಎಲ್ಲಿ ಬೇಕಾದರೂ ಅರೈಸ್ ಆಗ್ಬೋದು. ನೀವು ಮಾರ್ಕೆಟಲ್ಲಿ ಇದ್ದಾಗ ನಿಮ್ಮ ಅಕ್ಕಪಕ್ಕ ಯಾರಿಗಾದರೂ ಆಗ್ಬೋದು, ಅಥವಾ ಏರ್ಪೋರ್ಟಲ್ಲಿ ಆಗ್ಬೋದು, ಒಂದು ಶಾಪಿಂಗ್ ಮಾಲಲ್ಲಿ ಆಗ್ಬೋದು, ತಕ್ಷಣ ಏನು ನಾವು ಪ್ರತಿಕ್ರಿಯೆ ನೀಡ್ತೀವಿ ಅದು ತುಂಬ ಮ್ಯಾಟರ್ ಆಗುತ್ತೆ. ಹಾರ್ಟ್ ಸ್ಟಾಪ್ ಆದಾಗ ತಕ್ಷಣ ನಾವೇನು ಮೆಷರ್ಸ್ ತಗೊಳ್ತೀವಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಮಿಡಿಯೇಟ್ ಮೆಷರ್ಸ್ ತಗೊಂಡ್ರೆ ಲೈಫ್ ರಿವೈವ್ ಮಾಡುವಂಥ ಚಾನ್ಸಸ್ಸು ತುಂಬ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅದರ ಬಗ್ಗೆ ಒಂದು ಅರಿವು ತರಬೇತಿ ತುಂಬ ಮುಖ್ಯ. ಪಾಶ್ಚಾತ್ಯ ದೇಶದಲ್ಲಿ ನೋಡಿದ್ರೆ ಸಾಮಾನ್ಯ ಇದು ಒಂದು ಕರಿಕ್ಯುಲಮ್ದು ಪಾರ್ಟ್ ಆಗಿದೆ, ಅಂದರೆ ಸ್ಕೂಲಲ್ಲಿ ಮಕ್ಕಳಿಗೇನೆ ಇದರ ಬಗ್ಗೆ ಅರಿವು ಮೂಡಿಸೋಕೆ ಶುರು ಮಾಡ್ತಾರೆ, ತರಬೇತಿಗಳು ಶುರು ಆಗ್ತದೆ. ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ಇದರ ಬಗ್ಗೆ ಅವೇರ್ನೆಸ್ ಇರ್ತದೆ, ಎಲ್ಲೇ ಯಾರೇ ಕೊಲ್ಯಾಪ್ಸ್ ಆದರೂ ಕೂಡ ತಕ್ಷಣಕ್ಕೇ ಮೆಷರ್ಸ್ ತಗೊಳ್ಳಿಕ್ಕೆ ಅನುಕೂಲವಾಗ್ತದೆ. ಸೊ ಇದರ ಬಗ್ಗೆ ನಾವು ನಮ್ಮಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತರಬೇತಿ ನೀಡುವುದು, ಅದರ ಬಗ್ಗೆ ಸೆನ್ಸಿಟೈಸ್ ಮಾಡೋದಕ್ಕೆ ಶುರು ಮಾಡಿದ್ದೇವೆ. ಓಕೆ ಓಕೆ ಓಕೆ, ಎಲ್ರಿಗೂ ಕೂಡ ಆಗುವಂತಹ ಸೆಷನ್ ಅಂತಾನೆ ಹೇಳಬೇಕಾಗುತ್ತೆ. ಈಗ ನಾವು ಕಾಯಿಲೆ ಬಗ್ಗೆ ಬರೋದಾದ್ರೆ, ಹೃದಯ ಸಂಬಂಧಿ ಕಾಯಿಲೆಗಳು ಈಗಾಗಲೇ ಹೇಳಿದೆ 1-2 ಅಂತ, ಈ ಹೃದಯ ತೊಂದರೆಗಳು ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಹೆಚ್ಚಾಗ್ತಾ ಇದೆಯೇ ಹೊರತು ಕಮ್ಮಿ ಅಂತರೂ ಆಗ್ತಾ ಇಲ್ಲ, ರೇಟ್ ನೋಡ್ತಾ ಹೋದ್ರೆ ಏನ್ ಕಾರಣ ಡಾಕ್ಟರ್ ಇದನ್ನ ನೀವು ಹೇಳೋದಾದ್ರೆ? ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ನಮ್ಮ ಜೀವನ ಶೈಲಿಯಲ್ಲಿನ ಬದಲಾವಣೆ. ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳು ಅನ್ನೋದಕ್ಕಿಂತ ಇತ್ತೀಚಿನ ದಶಕಗಳಲ್ಲಿ, ಇದು ಒಂದು ಸಮಯದ ಜೊತೆ ಆಗಿರುವಂತ ಬದಲಾವಣೆ. ಇನ್ನೂ ಸ್ವಲ್ಪ ಹಿಂದೆ ಹೋಗ್ಬೇಕು ಅಂತಂದ್ರೆ ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ನಾವು ಕರಿತೀವಿ, ಆವಾಗಿನಿಂದ ಯಾಂತ್ರಿಕತೆಯಿಂದ ಶುರು ಆಗಿರುವಂತ ಸಮಸ್ಯೆಗಳು, ಯಾಂತ್ರಿಕತೆಯಿಂದ ನಮ್ಮ ಒಂದು ದೈಹಿಕ ಶ್ರಮ ಕಡಿಮೆ ಆಗಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳು ಬಂದಿದೆ, ಎಲ್ಲ ತುಂಬಾ ಸುಲಭ ರೀತಿಯಲ್ಲಿ ಆಗುವಂತ ಒಂದು ಜೀವನ ಶೈಲಿ ಬಂದಿದೆ. ಹಾಗಾಗಿ ಒಂದು ಒಟ್ಟಾರೆ ಹೇಳೋದಾದ್ರೆ ದೈಹಿಕ ಶ್ರಮ ಕಡಿಮೆ ಆಗಿದೆ,
ಆಹಾರ ಪದ್ಧತಿಯಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ. ಇದು ಒಂದು ಓವರ್ಆಲ್ ಕಾರಣ ಅಂತ ಹೇಳಬಹುದು. ಇದರ ಪರಿಣಾಮವಾಗಿ ಬೊಜ್ಜುತನ, ಒಬೆಸಿಟಿ ಜಾಸ್ತಿ ಆಗಿದೆ, ಡಯಾಬಿಟಿಸ್ನ ಚಾನ್ಸಸ್ ಜಾಸ್ತಿ ಆಗಿದೆ. ಸೊ ಇದೆಲ್ಲದೂ ಕೂಡ ಇದಕ್ಕೆ ಕಾರಣಕರ್ತವಾಗಿದೆ. ಅದರಲ್ಲೂ ಕೂಡ ಈ ವಿಶ್ವದಾದ್ಯಂತ ನಾವು ನೋಡ್ತಾ ಹೋದ್ರೆ ಭಾರತವನ್ನ ಈ ಒಂದು ಹಾರ್ಟ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಒಂದು ಕ್ಯಾಪಿಟಲ್ ರಾಜಧಾನಿ ಅಂತಲೇ ಕರೆಯಲಾಗುತ್ತೆ, ಅಷ್ಟರ ಮಟ್ಟಿಗೆ ಇರುವಂತದ್ದು. ಅದರಲ್ಲೂ ಪೇರೆಂಟ್ಗಳಿಗೆ ಇದ್ದಂತಹ ಸಂದರ್ಭದಲ್ಲಿ ಡಯಾಬಿಟಿಕ್ ಇಂದ ಬರುವಂತಹ ಮೇಜರ್ ಅಥವಾ ಏನ್ ಮೇಜರ್ ಪ್ರಾಬ್ಲಮ್ ಅಂತಂದ್ರೆ ಅದು ಒಂದು ಹಾರ್ಟ್ಗೆ ಆಗುವಂತದ್ದು, ಒಂದು ಕಣ್ಣಿಗೆ, ಇನ್ನೊಂದು ಕಿಡ್ನಿ ಮೇಲೆ ಬೀರುವಂತಹ ಪ್ರಭಾವ. ಏನೆಲ್ಲ ಸೂಚಿಸ್ತಾ ಇದೆ ಇದು ನಮ್ಮ ಮುಂದಿನ ಪೀಳಿಗೆಗೆ ನೀವು ಹೇಳೋದಾದ್ರೆ? ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇದು ಇನ್ನೂ ಉಲ್ಬಣಗೊಳ್ತಾನೆ ಇದೆ. ದಿನೇ ದಿನೇ ಈ ಚಾನ್ಸಸ್ ಅಂದ್ರೆ ಒಂದು ಟ್ರೆಂಡ್ ಆಫ್ ಇವೆಂಟ್ಸ್ ನೋಡಿದ್ರೆ ಇದು ಇನ್ನೂ ಬರೋ ಟೈಮ್ನಲ್ಲಿ ಜಾಸ್ತಿ ಆಗೋ ಒಂದು ಗ್ರಾಫಿಕ್ ಟ್ರೆಂಡ್ ಸದ್ಯದ ಪರಿಸ್ಥಿತಿಯಲ್ಲಿದೆ. ಈಗ ನಾವು ಇದನ್ನು ನಾವು ಬೇರೆ ರೀತಿಯಲ್ಲಿ ನೋಡೋದಾದ್ರೆ ಪಾಶ್ಚಾತ್ಯ ದೇಶಗಳು ಹಲವು ದಶಕಗಳಿಂದ ಇದೇ ಸ್ಥಿತಿಯಲ್ಲಿತ್ತು, ಈಗ ಭಾರತ ಇರೋ ಸ್ಥಿತಿನಲ್ಲೇ ಇತ್ತು. ಆದರೆ ಅವರ ಸತತ ಪ್ರಯತ್ನಗಳಿಂದ ಈಗ ಅವರು ಒಂದು ಡಿಕ್ರೀಸಿಂಗ್ ಟ್ರೆಂಡ್ ನೋಡ್ತಾ ಇದ್ದಾರೆ. ಹಾರ್ಟ್ ಸಂಬಂಧಪಟ್ಟಂತೆ ಏನು ಪ್ರಾಬ್ಲಮ್ಗಳಿದೆ ಅದೆಲ್ಲ ಈಗ ಒಂದು ಡಿಕ್ರೀಸಿಂಗ್ ಟ್ರೆಂಡ್ ಇದೆ, ಅಟ್ಲೀಸ್ಟ್ ಒಂದು ಪ್ಲಾಟ್ಯೂ ಅಂದ್ರೆ ಒಂದು ಸಮತೋಲನ ಸ್ಟೇಜ್ನಲ್ಲಿ ಅವರಿದ್ದಾರೆ. ಆದರೆ ನಮ್ಮ ದೇಶ ಇನ್ನೂ ಕೂಡ ಡಯಾಬಿಟಿಸ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜೊತೆ ಜೊತೆಗೆ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಇನ್ಕ್ರೀಸಿಂಗ್ ಟ್ರೆಂಡ್ನಲ್ಲಿದೆ. ಸೊ ಮುಖ್ಯ ಕಾರಣ ಬಂದು ಡಯಾಬಿಟಿಸು ಒಂದು ಪ್ರಥಮವಾಗಿ ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ. ಏಷ್ಯಾ ಖಂಡದ ಎಲ್ಲಾ ದೇಶಗಳು ಒಂದು ರೀತಿ ಅದು ಅನುವಂಶಿಕವಾಗಿರಬಹುದು ಚಾನ್ಸಸ್ ಜಾಸ್ತಿ ಇದೆ, ಅದರಲ್ಲೂ ಭಾರತದಲ್ಲಿ ಇನ್ನೂ ರಿಸ್ಕ್ ಜಾಸ್ತಿ ಇದೆ. ಕಾರಣಗಳಿಷ್ಟು, ಜನಸಂಖ್ಯೆ ಜಾಸ್ತಿ, ಇತ್ತೀಚಿನ ಆಹಾರ ಪದ್ಧತಿಗಳಲ್ಲಿ ಅಧಿಕವಾದ ಬದಲಾವಣೆಗಳಾಗಿದೆ, ಫಿಸಿಕಲ್ ಆಕ್ಟಿವಿಟಿ, ಇನ್ನೂ ಒಂದು ರೀತಿ ಹೇಳೋದಾದ್ರೆ ಅವೇರ್ನೆಸ್ ಕಡಿಮೆ ಇದೆ. ಸೊ ಈ ಎಲ್ಲಾ ರೀತಿಯಲ್ಲೂ ನಮಗೆ ಕೆಲಸ ಮಾಡೋ ಅಗತ್ಯ ಇದೆ. ಇದರ ಬಗ್ಗೆ ಅರಿವು ಮೂಡಿಸೋದು ಇದು ತುಂಬಾ ಒಂದು ಮೊದಲ ಹೆಜ್ಜೆ ಅಂತ ಹೇಳಬೇಕು. ಅತಿ ಹೆಚ್ಚಾಗಿ ಆಗ್ಬೇಕು ಅರಿವು ಮೂಡಿಸುವಂತಹ ಕೆಲಸ ಇದು. ಈಗ ನಾವೇನು ಸ್ವಚ್ಛ ಭಾರತ ಅಂತೆಲ್ಲ ಒಂದು ಕ್ರಾಂತಿ ರೀತಿಯಲ್ಲಿ ಆಗ್ತಾ ಇದೆ, ಆ ಮಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಾಂತಿ ಆಗ್ಬೇಕು. ಜನಸಾಮಾನ್ಯರಲ್ಲಿ ಅರಿವು ಮೂಡಿದ್ರೆ ಅರ್ಧ ಕೆಲಸ ಆದಾಗೆ ಆರೋಗ್ಯ ಸುಧಾರಣೆಯ ಕ್ರಾಂತಿಯೇ ಆಗಬೇಕು ಅಂತ ಹೇಳ್ತೀರಿ. ಎಸ್ ಡಾಕ್ಟರ್, ಈಗ ಯುರೋಪ್ ರಾಷ್ಟ್ರಗಳಲ್ಲಿ ಆದಂತಹ ಬದಲಾವಣೆ ನಮ್ಮ ದೇಶದಲ್ಲೂ ಕೂಡ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಏನ್ ಒಂದು ಅರಿವು ಮೂಡಿಸುವಂತಹ ಕೆಲಸ ಇದರ ಜೊತೆ ಜೊತೆಗೆ ಒಂದು ದಿಕ್ಕಿನಲ್ಲಿ ಕೆಲಸ ಇದಕ್ಕೆ ಸಾಕಾಗುವುದಿಲ್ಲ, ಹಲವಾರು ರೀತಿಯಲ್ಲಿ ಕೆಲಸಗಳನ್ನ ಮಾಡಬೇಕಾಗ್ತದೆ. ಒಂದು ನಮ್ಮ ಪಾಲಿಸೀಸ್ ಅಲ್ಲಿ ಬದಲಾವಣೆ ಬರಬೇಕಾಗ್ತದೆ, ಅರಿವು ಮೂಡಿಸೋದು ಒಂದು ರೀತಿಯಲ್ಲಿ ಬರಬೇಕಾಗ್ತದೆ. ಇನ್ನು ಜನಸಾಮಾನ್ಯರು ಇದನ್ನ ಅರಿತುಕೊಂಡು ತಮ್ಮ ಪದ್ಧತಿಗಳನ್ನ ಬದಲಾಯಿಸಿಕೊಂಡ್ರೆ ಒಂದು ಒಂದು ಶಾರ್ಟ್ ಟರ್ಮ್ ನಲ್ಲಿ ನಾವು ಚೇಂಜಸ್ ನ ಕಾಣಕ್ಕೆ ಶುರು ಮಾಡಬಹುದು. ಇನ್ನೊಂದು ಇತ್ತೀಚಿನ ಬೆಳವಣಿಗೆ ಅಂತಂದ್ರೆ ವಾಯುಮಾಲಿನ್ಯ. ಇದುವರೆಗೂ ಇದರ ಬಗ್ಗೆ ಅಷ್ಟು ಅರಿವಿರಲಿಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ರಿಸರ್ಚ್ ತುಂಬಾ ಆಗ್ತಾ ಇದೆ, ಒಂದು ಡೇಟಾ ಕಲೆಕ್ಟ್ ಆಗ್ತಾ ಇದೆ. ಇದನ್ನ ಸೈಲೆಂಟ್ ಕಿಲ್ಲರ್ ಅಂತಾನು ಕರಿಬಹುದು, ಯಾಕಂದ್ರೆ ಜನಕ್ಕಿನ್ನೂ ಅದರ ಬಗ್ಗೆ ಅಷ್ಟು ಸೆನ್ಸಿಟೈಸ್ ಆಗಿಲ್ಲ. ಟ್ರಾಫಿಕ್ ಅಲ್ಲಿ ಇರ್ಬೋದು, ಕಂಜೆಸ್ಟೆಡ್ ಪ್ಲೇಸಸ್ ಇರ್ಬೋದು, ಅಥವಾ ಫ್ಯಾಕ್ಟರಿಯಿಂದ ಬರೋ ಸ್ಮೋಕ್ ಇರ್ಬೋದು, ಅಥವಾ ಒಂದು ಸೌದೆಯನ್ನು ಉರಿಸಿ ಬರುವಂತ ಸ್ಮೋಕ್ ಇರ್ಬೋದು. ಇತ್ತೀಚಿನ ಒಂದು ನಮಗೆ ಗೊತ್ತಾಗಿರೋದು ಅಂತಂದ್ರೆ ಇದರಿಂದ ಹಾರ್ಟ್ ಅಟ್ಯಾಕ್ ರಿಸ್ಕ್, ಬ್ರೈನ್ ಸ್ಟ್ರೋಕ್ ರಿಸ್ಕ್ ಇದೆಲ್ಲ ಜಾಸ್ತಿ ಆಗ್ತದೆ ಅನ್ನೋದು. ಈ ನಿಟ್ಟಿನಲ್ಲೂ ಕೂಡ ಸರ್ಕಾರದ ವತಿಯಿಂದ ಇರ್ಬೋದು ಅಥವಾ ನಮ್ಮ ಒಬ್ಬ ವೈಯಕ್ತಿಕ ಮಟ್ಟದಲ್ಲಿರ್ಬೋದು ಬದಲಾವಣೆಗಳು ತುಂಬಾ ಅಗತ್ಯ ಇದೆ. ಎಸ್ ಡಾಕ್ಟರ್, ಮತ್ತಷ್ಟು ತಮ್ಮಿಂದ ತಿಳ್ಕೊಳ್ತೀನಿ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ, ಬ್ರೇಕ್ ನಂತರ ಇದೆಯಾ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದರ ಪರ್ಫಾರ್ಮೆನ್ಸ್ ಅನ್ನು ಕಾಲವೂ ಸೋಲಿಸದು, ಕಠಿಣ ಪರಿಸ್ಥಿತಿಯೂ ಸೋಲಿಸದು.
ಬ್ರಿಜ್ಸ್ಟೋನ್ ಟೈರ್ಸ್ ನ ನ್ಯಾನೋ ಪ್ರೊಟೆಕ್ಟ್ ಪಾಲಿಮರ್ಸ್ ಮಾಡುತ್ತೆ, ಇದನ್ನು ಸ್ಟರ್ಡಿ ಕೂಡ, ಫ್ಲೆಕ್ಸಿಬಲ್ ಕೂಡ, ಇದರಿಂದ ನಿಮಗೆ ಸಿಗಲಿದೆ ವರ್ಷಾನು ವರ್ಷ ಏಜ್ಲೆಸ್ ಪರ್ಫಾರ್ಮೆನ್ಸ್. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗದಿರೋ ಆಭರಣನ ಎಸ್ ಡಿಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡವಿಟ್ಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಗೆ ಕೊಂಡು ಉಳಿದ ಹಣವನ್ನು ಕ್ಷಣಾರ್ಥದಲ್ಲಿ ನೀಡುತ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ. ನನ್ನ ಕೆಲಸದ ಜೊತೆಗೆ ನಾನು ಮನೆ ಪಾಠವನ್ನು ಸಹ ಮಾಡುತ್ತೇನೆ. ಈಗ ಸ್ವಲ್ಪ ಅಧಿಕ ಸಂಪಾದನೆಯಿಂದ ಮನೆ ಪಾಠವನ್ನು ಮಾಡುವುದಿಲ್ಲ. ಈಗಲೂ ಸಹ ಕಲಿಸುತ್ತೇನೆ, ಆದರೆ ಬರೀ ನನ್ನ ಮಗಳಿಗೆ ಮಾತ್ರ. ಏಕೆಂದ್ರೆ ನಮ್ಗೆ ಈಗ ಇನ್ನೊಂದು ಸಂಪಾದನೆ ಇದೆ ಎಂದು ನಮ್ಮ ಸಂಪಾದನೆಯ ವ್ಯಕ್ತಿ. ಬಂಧನ್ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್, ಇದು ಸೇವಿಂಗ್ಸ್ ಅಕೌಂಟ್ ಅಲ್ಲದೆ ಸಂಪಾದನೆ ಮಾಡೋ ಖಾತೆಯೂ ಹೌದು. ಊಟ ಸಿಗ್ಬೋದಾ? ಫ್ರೈಡ್ ರೈಸ್ ಇದೆ. ಫ್ರೈಡ್ ರೈಸ್ ನೊಟ್ಟಿಗೆ ಏನಾದ್ರೂ ಇರ್ಬೋದಲ್ವಾ? ಅದೇ ಫ್ರೈಡ್ ರೈಸ್ ಅನ್ನ ಕ್ಲೋಸಿಂಗ್ ಟೈಮು. ಇಲ್ಲ ಇಲ್ಲ, ಫ್ರೈಡ್ ರೈಸ್ ನಡೆಯುತ್ತೆ. ಸರ್, ಇನ್ನೂ ಸಿಗ್ಬೋದಾ ಫ್ರೈಡ್ ರೈಸ್? ಫುಡ್ ಟೇಸ್ಟ್ ಬೆಟರ್ ವಿತ್ ಕಿಂಗ್ ಫಿಶರ್, ದ ಕಿಂಗ್ ಆಫ್ ಗುಡ್ ಟೈಮ್ಸ್. ಏನ್ ತಿಂತಿ ರಾಜಾ? ಅಪ್ಪನಿಗೆ ಗೊತ್ತಾದ್ರೆ ಟಾಟಾ ಸ್ಕೈ ಕನೆಕ್ಷನ್ ಬೇಕಿತ್ತು ಅಣ್ಣ. ಅಪ್ಪನಿಗೆ ಗೊತ್ತಾದ್ರೆ? ಅಪ್ಪನಿಗೆ ಇವತ್ತು ಗೊತ್ತಾಗ್ಲಿ ರಾಜಾ. ಟಾಟಾ ಸ್ಕೈ ಪ್ಯಾಕ್ 199 ರೂಪಾಯಿಂದ ಶುರು. ಈಗ ಮನೆ ಮನೆಯಲ್ಲೂ ಜಿಂಗ ಜಿಂಗ ಜಿಂಗಲಲ. ಒಂದು ಏರ್ ಸ್ಟ್ರಿಪ್ ತಯಾರಿಸುವುದಕ್ಕೆ ರೆಗ್ಯುಲರ್ ಸಿಮೆಂಟ್ಗೆ 28 ದಿನಗಳು ಬೇಕಾಗುತ್ತವೆ. ಇದಕ್ಕೆ ಕೇವಲ 4 ದಿನಗಳು ಸಾಕು. ಹೌದು, ಇದುವೇ ಭವಿಷ್ಯದ ಟೆಕ್ನಾಲಜಿ. ಇಂದು ಇದನ್ನು ನಮಗಾಗಿ ತಂದವರು ಡಾಲ್ಮಿಯಾ. ಮತ್ತು ನಾನು ನನ್ನ ಮನೆಯನ್ನು ಇದರಿಂದಲೇ ನಿರ್ಮಿಸುತ್ತಿದ್ದೇನೆ. ಡಾಲ್ಮಿಯಾ ಸಿಮೆಂಟ್, ಫ್ಯೂಚರ್ ಟುಡೇ. ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟಿಕಾ ಗೋಲ್ಡ್ ಕಂಪನಿ. ಲೈಫ್ ನಲ್ಲಿ ಡೇಂಜರಸ್ ಸಿಚುವೇಶನ್ ಎದುರಾಗುವಾಗ ನಿಮ್ಮ ಕಣ್ಣು ಮುಚ್ಚಿರುತ್ತದೆ, ಆಗ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ಆಗ ನಿಮ್ಗನ್ಸುತ್ತೆ ಫ್ಯಾಮಿಲಿ ಜೊತೆ ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಬಹಳಷ್ಟು ಜವಾಬ್ದಾರಿ ಇದೆ, ಇವರ ಫ್ಯೂಚರ್ ಸೆಕ್ಯೂರ್ ಮಾಡಬೇಕಾಗಿದೆ. ಈಗ ನಿಮ್ಮ ಸಮಯ. ಆಪ್ತರ ಫ್ಯೂಚರ್ ಸೆಕ್ಯೂರ್ ಮಾಡಿ HDFC ಲೈಫ್ ಕ್ಲಿಕ್ ಟು ಪ್ರೊಟೆಕ್ಟ್ 3D ಪ್ಲಸ್ ಟರ್ಮ್ ಪ್ಲಾನ್ ನೊಂದಿಗೆ HDFC ಲೈಫ್ ನಿಮ್ಮನ್ನು ನೀವು ಗೌರವಿಸಿರಿ. ಬ್ರೇಕ್ ಆದ್ಮೇಲೆ ಮತ್ತೆ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿತಾ ಇದೆ. ಎಸ್ ಡಾಕ್ಟರ್, ಈಗ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತಂದ್ರೆ ಏನು? ಯಾಕೆ ಇದರ ಬಗ್ಗೆ ಅತಿ ಅಗತ್ಯವಾಗಿ ನಾವು ಗಮನ ಹರಿಸಬೇಕು ಅಂತ ಹೇಳ್ತೀವಿ? ಮೆಟಾಬಾಲಿಕ್ ಸಿಂಡ್ರೋಮ್, ಇದನ್ನ ನಾವು ಸಿಂಡ್ರೋಮ್ ಎಕ್ಸ್ ಅಂತಾನೂ ಕರಿತೀವಿ. ಸಿಂಡ್ರೋಮ್ ಎಕ್ಸ್ ಅಥವಾ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತಂದ್ರೆ ಒಂದು 4 ಅಂಶಗಳಿವೆ. ಇದರ ಸಂಬಂಧಪಟ್ಟಂತೆ ಪೇಷಂಟ್ ಏನು ಸಿಂಪ್ಟಮ್ ಇರೋದಿಲ್ಲ, ಆದರೆ ನೋಡುವಾಗ ನಿಮಗೆ ಒಂದು ಒಂದು ಕಣ್ಣಿಗೆ ಮೊದಲು ಕಾಣುವಂಥದ್ದು ದೇಹದ ಬೊಜ್ಜು, ಪರ್ಟಿಕ್ಯುಲರ್ಲಿ ಹೊಟ್ಟೆ ಮತ್ತು ಸೊಂಟದ ಸುತ್ತು ಕಾಣುವಂಥ ಬೊಜ್ಜು. ಇದನ್ನು ನಾವು ಆಪಲ್ ಕೋರ್ ಒಬೆಸಿಟಿ ಅಂತಲೂ ಕರಿತೀವಿ. ಈ ದೇಹದ ಬೊಜ್ಜು ಒಂದು ಪ್ರಮುಖವಾದ ಪಾರ್ಟ್ ಇದ ಮೆಟಾಬಾಲಿಕ್ ಸಿಂಡ್ರೋಮ್ನ ಕಾರಣ. ಇದರ ಜೊತೆಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದು, ಶುಗರ್ ಜಾಸ್ತಿ ಇರೋದು ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು, ಇದಿಷ್ಟನ್ನು ಸೇರಿ ನಾವು ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಇದು ಸ್ವಲ್ಪ ಮಟ್ಟಿಗೆ ಅನುವಂಶಿಕವಾಗಿರ್ಬೋದು, ಆದರೆ ಪ್ರಮುಖವಾಗಿ ಇದು ಒಂದು ಫಿಸಿಕಲ್ ಇನ್ಆಕ್ಟಿವಿಟಿ ಅಂದರೆ ದೈಹಿಕ ಶ್ರಮ ಕಡಿಮೆ ಇರೋದು ಮತ್ತು ಆಹಾರ ಪದ್ಧತಿ, ಈ ಎರಡರ ಮಧ್ಯೆ ಒಂದು ಸಮತೋಲನ ಇಲ್ಲದೇ ಇರೋದು ಇದರಿಂದ ಕಾಣಿಸ್ಕೊಳ್ಳುವಂಥದ್ದು. ಇದು ಕ್ರಮೇಣವಾಗಿ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್, ಬ್ರೈನ್ ಸ್ಟ್ರೋಕ್ ಅಥವಾ ಡಯಾಬಿಟಿಸ್ಗೆ ಕನ್ವರ್ಟ್ ಆಗುವಂಥ ಚಾನ್ಸಸ್ನ ಜಾಸ್ತಿ ಮಾಡ್ತದೆ. ಸೊ ಹಾಗಾಗಿ ಈ ಮೆಟಾಬಾಲಿಕ್ ಸಿಂಡ್ರೋಮ್ನ ಇಂಪಾರ್ಟೆನ್ಸು ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ. ಪರ್ಟಿಕ್ಯುಲರ್ಲಿ ನಮ್ಮ ದೇಶದಲ್ಲಿ ಏನಿಲ್ಲ ಅಂದರೂ ಪ್ರತಿ ವರ್ಷ ಒಂದು 10 ಮಿಲಿಯನ್ ಜನರಿಗೆ ಇದು ರೆಕಗ್ನೈಸ್ ಆಗ್ತದೆ. 10 ಮಿಲಿಯನ್ ಜನ ಅಂತಂದರೆ ಏನಿಲ್ಲ ಅಂದರೂ 1 ಕೋಟಿ ಜನಕ್ಕೆ ಇದನ್ನು ಡಯಾಗ್ನೋಸ್ ಮಾಡಲಾಗುತ್ತೆ ಪ್ರತಿ ವರ್ಷ. ಇದು ಅಷ್ಟು ಅಧಿಕ ಪ್ರಮಾಣದಲ್ಲಿ ಇದೆ. ಓಕೆ, ಈಗ ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಡು. ಕಲಬುರಗಿಯಿಂದ ಶಿವಕುಮಾರ್ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ಹಾ ಮೇಡಮ್, ನಮಸ್ಕಾರ. ಏನ್ ಪ್ರಶ್ನೆ ಇದೆ ಕೇಳಿ, ಡಾಕ್ಟರ್ ಇದ್ದಾರೆ. ಅದೇ ಮೇಡಮ್, ಇದು ನಿಂಬಲ್ ತೋರಿಸ್ತಾ ಇತ್ತಲ್ಲ ಹಾರ್ಟ್ ಅಟ್ಯಾಕ್, ಅದು ಏನೋ ಆತರ ಏನ್ ಹೇಳ್ತದೆ? ನಮಸ್ತೆ ಶಿವಕುಮಾರ್, ಹೇಳಿ.
ಸರ್ ಅದು ಹಾರ್ಟ್ ಅಟ್ಯಾಕ್ ಆಗತ್ತಲ್ಲ ಸರ್, ಅದು ಒಂದೊಂದ್ಸಾರಿ ಇದಾದಾಗ ಅದು ಕಡಿಮೆ ಆಗತ್ತೆ. ಇದು ಹಲೋ ಹೇಳಿ, ಮುಂದುವರಿಸಿ ಶಿವಕುಮಾರ್. ಸರ್ ಅದು ಹಾರ್ಟ್ ಅಟ್ಯಾಕ್ ಆಗತ್ತಲ್ಲ ಸರ್, ಅದು ಆ ಟೈಮಲ್ಲಿ ಜಾಸ್ತಿ ಪ್ರೆಷರ್ ಇದಾಗತ್ತ, ಯಾವ ತರ ಇದಾಗತ್ತೆ ಸರ್? ನೋಡಿ, ನಾವು ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಅಂತ ಏನು ಕಾಮನ್ ವರ್ಡ್ನಲ್ಲಿ ಬಳಸ್ತೀವಿ, ಹಾರ್ಟ್ ಅಟ್ಯಾಕ್ ಅಂತಂದರೆ ತಕ್ಷಣ ಎದೆನೋವು ಸ್ಟಾರ್ಟ್ ಆಗುವಂಥದ್ದು, ಅದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಇದು ತುಂಬ ತೀವ್ರವಾದ ಎದೆನೋವು ಸ್ಟಾರ್ಟ್ ಆಗ್ತದೆ, ಅದು ಕಡಿಮೆ ಆಗೋದೇ ಇಲ್ಲ, 10-15-20 ನಿಮಿಷ ಕಳೆದರೂ ಕೂಡ ಅದು ಕಡಿಮೆ ಆಗೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ತಕ್ಷಣ ಆಸ್ಪತ್ರೆಗೆ ಹೋಗಬೇಕು ಮತ್ತು ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡಬೇಕೇ ಹೊರತು ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಅಂತ ಹೇಳಿ ಡಿಲೇ ಮಾಡೋದ್ರಿಂದ ಇದರ ಪರಿಣಾಮಗಳು ವಿಪರೀತವಾಗಿರುತ್ತೆ. ಓಕೆ, ಈಗ ನೆಕ್ಸ್ಟ್ ಬೀದರ್ ಇಂದ ನಾಗಯ್ಯ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗಯ್ಯ ಅವರೇ. ಸರ್ ನಮಸ್ಕಾರ ಮೇಡಮ್, ಪ್ರಶ್ನೆ ಕೇಳಿ. ಹಲೋ ಸರ್. ನಮಸ್ತೆ, ಹೇಳಿ ನಾಗಯ್ಯ ಅವರೇ. ಸರ್ ನಮ್ದು ಬೆನ್ನು ನೋವು ಕಾಲು ನೋವು ನೋಯಿಸ್ತಾ ಇದೆ ಸರ್. ಓಕೆ ಸರ್, ಬಹಳ ನೋಯಿಸ್ತಾ ಇದೆ. ಸಲುವಾಗಿ ನಿಮ್ಗೆ ಟಿವಿ ನೋಡಿ ಮಾತಾಡ್ತಾ ಇದ್ದೀನಿ. ಹೌದಾ ನಾಗಯ್ಯ ಅವರೇ, ಇದು ಹೃದಯ ಸಂಬಂಧಪಟ್ಟಂತೆ ಕಾರ್ಯಕ್ರಮ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳಿದ್ಯಾ? ಎಸ್, ಬೆನ್ನುವು ಕಾಲು ನೋವು ಇದ್ರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಒಂದ್ಸರಿ ನಿಮ್ಮ ಹತ್ತಿರದ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಳಿ. ಎಸ್ ಡಾಕ್ಟರ್, ಈಗ ನಾವು ಮಾತಾಡ್ತಾ ಇದ್ವಿ ಮೆಟಾಬಾಲಿಕ್ ಸಿಂಡ್ರೋಮ್ ಬಗ್ಗೆ. ಯಾವುದೇ ಒಂದು ಸಂದರ್ಭ ಇರಬಹುದು, ಅರಿವು ಮೂಡಿಸುವಂತದ್ದು ಅತ್ಯವಶ್ಯಕ. ಒಂದು ಕಾಲ ಇತ್ತು, ಆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಪುರುಷರಿಗೇನೆ ಬರುತ್ತೆ ಅನ್ನುವಂತಹ ಮಿತ್ತೋ ಗೊತ್ತಿಲ್ಲ ಒಂದು ಕಾನ್ಸೆಪ್ಟ್ ಇತ್ತು. ತದನಂತರ ಹೆಣ್ಮಕ್ಳಲ್ಲೂ ಕೂಡ ಇದು ಕಾಣಿಸ್ಕೊಳ್ಳಕ್ಕೆ ಶುರು ಆಯ್ತು. ತದನಂತರ ಈಗ ಯಾವುದೇ ವಯಸ್ಸಿನ ಭೇದ ಭಾವ ಇಲ್ಲ, ಯಾವ ವಯಸ್ಸಲ್ಲೂ ಕೂಡ ಕಂಡು ಬರುತ್ತೆ. ಸೊ ಯಾವ ರೀತಿ ಅರಿವು ಮೂಡಿಸಬೇಕು ಅಂದ್ರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಅರಿವು ಮೂಡಿಸ್ಬೇಕು, ಚಿಕ್ಕಂದಿನ ಹಿಡ್ಕೊಂಡು ವಯೋವೃದ್ಧರವರೆಗೂ. ಯಾವ ರೀತಿ ಬದಲಾವಣೆ ತರಬಹುದು ಅಂತೀರಿ? ಬದಲಾವಣೆ ಒಂದು ಒಂದು ಸ್ಟೇಟ್ಮೆಂಟ್ ಇದೆ, ದ ಚೇಂಜ್ ಸ್ಟಾರ್ಟ್ ಫ್ರಮ್ ದ ಫೀಟಸ್ ವೆನ್ ದ ಬೇಬಿ ಇಸ್ ಇನ್ಸೈಡ್ ದ ಮದರ್ಸ್ ಓಂಬ್. ಒಂದು ಪ್ರೆಗ್ನೆಂಟ್ ಲೇಡೀಸ್ನಲ್ಲಿ ಅವರ ಒಂದು ಕ್ರಮ, ಆಹಾರ ಕ್ರಮ ಪದ್ಧತಿಗಳು, ಇದರ ಮುಂದೆ ಮಗು ಆದ ನಂತರ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದೆ. ಸೊ ಬದಲಾವಣೆ ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ಸೊ ಪ್ರಥಮವಾಗಿ ಪರಿವಾರದಲ್ಲಿ ಬದಲಾವಣೆ ಆಗಬೇಕು, ಫ್ಯಾಮಿಲೀಸ್ನಲ್ಲಿ ಬದಲಾವಣೆ ಆಗಬೇಕು. ಒಂದು ಫುಡ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ಫಿಸಿಕಲ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಇದೆರಡು ಪ್ರಮುಖವಾಗಿ ಬದಲಾವಣೆಗಳು ಕಂಡು ಬಂದರೆ ಅದರ ಎಫೆಕ್ಟು ತುಂಬ ವರ್ಷಗಳವರೆಗೆ ಇರ್ತದೆ. ನಂತರ ಬದಲಾವಣೆಗಳು ಸ್ಕೂಲ್ನಲ್ಲಿ ಒಂದು ಫಿಸಿಕಲ್ ಆಕ್ಟಿವಿಟಿ ಎನ್ಕರೇಜ್ ಮಾಡುವಂಥದ್ದು, ಸ್ಪೋರ್ಟ್ಸ್ ಆಕ್ಟಿವಿಟಿ, ಔಟ್ಡೋರ್ ಆಕ್ಟಿವಿಟೀಸ್ನ ಎನ್ಕರೇಜ್ ಮಾಡುವಂಥದ್ದು, ಕಾಂಪಿಟೇಟಿವ್ ಇರ್ಬೋದು, ನಾನ್ ಕಾಂಪಿಟೇಟಿವ್ ಇರ್ಬೋದು, ಇದನ್ನು ಎನ್ಕರೇಜ್ ಮಾಡುವಂಥದ್ದು, ಕರಿಕ್ಯುಲಮ್ನಲ್ಲಿ ಈ ಒಂದು ಕಾನ್ಸೆಪ್ಟ್ಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದು, ಆ ಮಟ್ಟದಲ್ಲಿ ಬದಲಾವಣೆ ಸ್ಟಾರ್ಟ್ ಆದರೆ ಅವರು ನಂತರ ತಮ್ಮ ವಯಸ್ಸಿನಲ್ಲಿ ಮುಂದುವರಿದಾಗೆ ಅದು ಒಂದು ನಮ್ಮ ವೇ ಆಫ್ ಲೈಫ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಬದಲಾವಣೆ ಫ್ಯಾಮಿಲಿನಲ್ಲಿ ಮತ್ತು ಸ್ಕೂಲ್ನಲ್ಲಿ ಸ್ಟಾರ್ಟ್ ಆಗಬೇಕು. ನಂತರದ ಮಟ್ಟದಲ್ಲಿ ನಾವು ಒಂದು ಉದ್ಯೋಗ ಪ್ರಾರಂಭಿಸಿದಾಗ ಇರ್ಬೋದು ಇತ್ತೀಚೆಗೆ ನಾವು ನೋಡಿದ್ರೆ ಕೆಲವು ದೇಶಗಳಲ್ಲಿ ಈ ಕ್ರಮವನ್ನು ಅಳವಡಿಸ್ಕೊಂಡಿದ್ದಾರೆ. ಇದಕ್ಕೆ ಮೆಟಾಬೋಲಾ ಅಂತ ಕರಿತೀವಿ. ಅಂದರೆ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಇನ್ವಾಲ್ವ್ ಮಾಡಲಾಗುತ್ತೆ. ಇದರಲ್ಲಿ ಒಂದು ಸಂಸ್ಥೆ ತನ್ನ ಉದ್ಯೋಗಿಗಳ ಆರೋಗ್ಯದ ಬಗ್ಗೆ ಒಂದು ರೆಸ್ಪಾನ್ಸಿಬಿಲಿ ಕ್ರಮಗಳನ್ನು ತಗೊಳ್ಬೇಕಾಗ್ತದೆ. ಎಂಪ್ಲಾಯಿಗಳು ಒಂದು ಮಿನಿಮಮ್ ಲೆವೆಲ್ ಆಫ್ ಹೆಲ್ತ್ ಪ್ಯಾರಾಮೀಟರ್ಸ್ನ ಮೀಟ್ ಮಾಡಬೇಕಾಗ್ತದೆ, ಅಥವಾ ಇದನ್ನು ಟ್ಯಾಕ್ಸಸ್ಗೂ ಕೂಡ ಲಿಂಕ್ ಮಾಡಲಾಗ್ತದೆ. ಸೊ ಇದನ್ನು ಫ್ಯಾಟ್ ಟ್ಯಾಕ್ಸ್ ಅಂತ ಕರಿತೀವಿ, ಅಥವಾ ಕೆಲವು ಅನ್ಹೆಲ್ತಿ ಜಂಕ್ ಫುಡ್ ಅಂತ ಏನು ಕರಿತೀವಿ ಅದರ ಮೇಲೆ ಅಡಿಷನಲ್ ಟ್ಯಾಕ್ಸ್ ಇಂಪೋಸ್ ಮಾಡೋದಿರ್ಬೋದು. ಈಗ ತಂಬಾಕು ಅದರ ಪದಾರ್ಥಗಳ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡೋ ರೀತಿಯಲ್ಲಿ ಈ ಜಂಕ್ ಫುಡ್ ಮೇಲೂ ಕೂಡ ಟ್ಯಾಕ್ಸ್ ಇಂಪೋಸ್ ಮಾಡುವಂಥ ಕಾನ್ಸೆಪ್ಟ್ಸ್ ಕೆಲವು ದೇಶಗಳಲ್ಲಿದೆ. ಇದರಿಂದ ಪರಿಣಾಮಗಳನ್ನು ಕಾಣಲಾಗಿದೆ. ಅಂದರೆ ಏನು ಆರೋಗ್ಯದ ಮೇಲೆ ಇದರ ಪರಿಣಾಮ ಇದೆ ಅದು ಕಡಿಮೆ ಆಗುವಂಥ ಒಂದು ಟ್ರೆಂಡನ್ನು ಕೂಡ ನೋಡಲಾಗಿದೆ. ಹಾಗೆ
ಒಬ್ಬ ಎಂಪ್ಲಾಯರ್ ಅವರ ಎಂಪ್ಲಾಯೀಸ್ನ ಹೆಲ್ತ್ಗೆ ರೆಸ್ಪಾನ್ಸಿಬಲ್ ಮಾಡಲಾಗ್ತದೆ. ಒಂದು ಮಿನಿಮಮ್ ಕ್ರೈಟೀರಿಯಾ ಮೀಟ್ ಮಾಡದೇ ಇದ್ರೆ ಅವರ ಮೇಲೆ ಅಧಿಕವಾದ ತೆರಿಗೆಗಳು ಹೇರಲಾಗ್ತದೆ. ಸೊ ಈ ರೀತಿಯಲ್ಲಿ ಆ ಮಟ್ಟದಲ್ಲಿ ಕೂಡ ಒಂದು ಕಾಳಜಿ ಮೂಡಲಾಗ್ತದೆ. ಮತ್ತೆ ಮಾತನಾಡ್ತೀನಿ ತಮ್ಮ ಹತ್ರ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ, ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ. India's most awarded SUV now gives you even more. Go on more adventures while saving with the ultimate Jeep Compass. Now available at an EMI of just 29,999 rupees plus additional exchange benefits. Test drive today. ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಕಾಗದಿರೋ ಆಭರಣನ ಎಸ್ಟಿಜೆ ಗೋಲ್ಡ್ ಕಂಪನಿ ಅವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.